ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಭದ್ರ. ನಾನಿವತ್ತು ಒಂದು ಆರೋಗ್ಯಕರವಾದ ಚಟ್ನಿ ಮಾಡುವ ಅಂತ ಇದ್ದೀನಿ. ಅದು ಯಾವುದು ನೋಡೋಣವ. ನಾನು ಮಾಡುವ ಅಡುಗೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲವೋ ಅವರು ಸಬ್ಸ್ಕ್ರೈಬ್ ಮಾಡಿ. ಈಗ ನಾನು ಮಾಡುವ ಚಟ್ನಿ ಯಾವುದು ನೋಡೋಣ. ನೋಡಿ, ಇದು ಪೇರಳೆ ಗಿಡ. ಇದು ಪೇರಳೆ ಮರ ಅಂದರೆ ಸೀಬೆಹಣ್ಣು ಅಂತ ಹೇಳ್ತಾರೆ, ಸೀಬೆಹಣ್ಣಿನ ಮರ. ಇದರದ್ದು ಚಿಗುರನ್ನು ನಾವು ತೆಗಿಬೇಕು. ಚಿಗುರನ್ನು ತೆಗೆದು ಹೇಗೆ ಚಟ್ನಿ ಮಾಡೋದು ತೋರಿಸ್ತೇನೆ ನೋಡಿ. ನಾವೀಗ ಪೇರಳೆ ತುದಿ, ಪೇರಳೆ ತುದಿದ್ದು ಚಟ್ನಿ ಮಾಡ್ಕೊಳ್ಳಿಕ್ಕೆ ನೋಡಿ, ಈ ರೀತಿ ಪೇರಳೆ ತುದಿಯನ್ನು ತಂದು ಇದನ್ನು ಚೆನ್ನಾಗಿ ತೊಳೆದು ನಾವು ಇದನ್ನು ಈಗ ಹುರ್ಕೊಳ್ಬೇಕು. ಇದಕ್ಕೆ ಏನೆಲ್ಲ ಬೇಕು ಅಂದರೆ ನೋಡಿ, ಒಂದು ಕಾಯಿ ಅಂದರೆ ತುದಿ ಎಷ್ಟುಂಟು ಅದನ್ನು ನೋಡಿ ನಾವು ತೆಂಗಿನಕಾಯಿ ಹಾಕ್ಕೊಳ್ಬೇಕು. ಈಗ ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ನಾನು. ಹಾಗೆ ಎರಡು ಎಸಳು ಬೆಳ್ಳುಳ್ಳಿ, ನೋಡಿ 4 ರಿಂದ 5 ಮೆಣಸು, ಹಾಗೆ ಒಂದು ಸ್ವಲ್ಪ 1/4 ಟೀಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಅಷ್ಟು ಸಾಸಿವೆ. ಈ ಚಟ್ನಿಗಿಲ್ಲದಿದ್ದರೆ ಯಾರು ಸಾಸಿವೆ ಹಾಕ್ಕೊಳ್ಳೋದಿಲ್ಲ, ಆದರೆ ಇದು ಸ್ವಲ್ಪ ಹಾಕ್ಕೊಳ್ತೀನಿ ನಾನು, ಟೇಸ್ಟಿಗೆ ಒಳ್ಳೆಯದಾಗುತ್ತೆ. ಹಾಗೇನ ಮತ್ತು ಜೀರಿಗೆ 1/2 ಸ್ಪೂನ್, ಜೀರಿಗೆ 1 ಸ್ಪೂನು, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುಣಸೆಹುಳಿ, ತುಂಬ ಬೇಡ ಸ್ವಲ್ಪ ಸಾಕು. ಹಾಗೆ ಸಣ್ಣದೊಂದು ತುಂಡು ಬೆಲ್ಲ, ಒಂದು 10 ರಿಂದ 15 ಇದು ಕರಿಮೆಣಸು ಅಂದರೆ ಕಾಳುಮೆಣಸು, ಇದು ಹಾಕ್ಕೊಂಡು ಈಗ ಇದನ್ನು ಹುರ್ಕೊಳ್ಳೋಣ. ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೇನೆ, ಯಾವುದೇ ಅಡುಗೆ ಎಣ್ಣೆನೂ ಆಗ್ತದೆ, ನಾನು ತೆಂಗಿನ ಎಣ್ಣೆ ಹಾಕ್ಕೊಳ್ತಿದ್ದೇನೆ. ಇದು ನಮಗೆ ಎಷ್ಟು ಒಳ್ಳೆಯದಂದರೆ ನಾಲಿಗೆಯಲ್ಲಿ ದಪ್ಪ ದಪ್ಪ ಹಿಡ್ದಿರ್ತದೆ ಅದು, ಅಂದರೆ ನಮಗೆ ರುಚಿಸುವುದಿಲ್ಲ ಯಾವುದು, ಅದಕ್ಕೆ ರುಚಿಯಾಗಲಿಕ್ಕೆ, ಹಾಗೆ ಹೊಟ್ಟೆ ಒಳಗೆ ಏನಾದರೂ ಹುಣ್ಣಿದ್ದರೆ ಹೋಗಲಿಕ್ಕೆ, ಹಾಗೆ ಹೊಟ್ಟೆ ನೋವು ಬರ್ತಾ ಇರೋರಿಗೆ ಅದು ಕೂಡ ಕಡಿಮೆ ಆಗುತ್ತೆ. ಹಾಗೆ ತುಂಬಾ ಇದು ಪವರ್ಫುಲ್ ಅಂತ ಹೇಳ್ಬೋದು ಅಂಥ ಒಂದು ಚಟ್ನಿ. ಈಗ ಮೆಣಸು ಹಾಕ್ಕೊಳ್ತಿದ್ದೇನೆ 4 ರಿಂದ 5, ಎಣ್ಣೆ ಬಿಸಿ ಆಯಿತು, ಮೆಣಸು ಹಾಕ್ಕೊಳ್ತಿದ್ದೇನೆ. ನೋಡಿ ಮೆಣಸು ಉಬ್ಬಿತು, ಈಗ ಕೊತ್ತಂಬರಿ ಹಾಕ್ಕೊಳ್ತೇನೆ. ಕೊತ್ತಂಬರಿ, ಜೀರಿಗೆ, ಹಾಗೆ ಸಾಸಿವೆ, ಒಳ್ಳೆ ಮೆಣಸು ಇದನ್ನು ಹಾಕ್ಕೊಳ್ತೇನೆ. ಮೊದಲೆಲ್ಲ ಹಿರಿಯರೆಲ್ಲ ತುದಿಯೆಲ್ಲ ತಂದು ಅವರಿಗೆಲ್ಲ ಗೊತ್ತಿತ್ತು, ಬೇರೆ ಬೇರೆ ಒಂದು ಔಷಧಿಯ ಗಿಡವನ್ನು ಕಂಡುಹಿಡಿದು ತಂದು ಮಾಡ್ತಿದ್ರು, ಹಾಗೆ ಅವರಿಗೆಲ್ಲ ಗೊತ್ತಿತ್ತು. ಹಾಗೆ ಅದು ಎಲ್ಲ ಚಟ್ನಿ ಎಲ್ಲ ಮಾಡಿ ಮಕ್ಕಳ ಆರೋಗ್ಯವನ್ನು ನೋಡ್ಕೊಳ್ತಿದ್ರು. ಈಗಿನ ಹೆಚ್ಚಿನವರಿಗೆ ಗೊತ್ತಿರುವುದಿಲ್ಲ, ಅಂದರೆ ಪೇಟೆಯಲ್ಲಿ ಕೂಡ ಇದು ಸಿಗ್ತದೆ, ಇಲ್ಲಾಂದರೆ ಅಲ್ಲಿ ಇರ್ತದೆ ಪೇರಳೆ ಗಿಡಗಳೆಲ್ಲ, ಆದರೂ ನಾವು ಮಾಡ್ಕೊಳ್ಳೋದಿಲ್ಲ. ಇದನ್ನು ನಾವು ಮಾಡ್ಕೊಳ್ಬೇಕು, ನಮ್ಮ ಆರೋಗ್ಯವನ್ನು ನಾವು ಸ್ವಲ್ಪ ನೋಡ್ಕೊಳ್ಬೇಕು. ಅಂದರೆ ಇದು ಸ್ವಲ್ಪ ಕಣ್ಣೀರು ಇರ್ತದೆ, ಅಂದರೆ ಇದರಲ್ಲಿ ಸ್ವಲ್ಪ ಒಂಥರ ಬೇರೆ ಫ್ಲೇವರ್ ಇರುತ್ತೆ, ಆದರೂ ಇದು ಬೆಲ್ಲ ಎಲ್ಲ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ನಮಗೆ ಹಾಗೇನು ತಿನ್ನಲಿಕ್ಕೆ ಬೇಡದಾಗಿರೋದಿಲ್ಲ, ಎಲ್ಲರೂ ತಿಂತಾರೆ, ತಿನ್ಬೋದು. ಹಾಗೆ ಸ್ವಲ್ಪ ನಾವು ಇದನ್ನು ಆಗಾಗ ಒಂದು ಅಂದರೆ ದಿನ ಅಂತಲ್ಲ, ವಾರಕ್ಕಂತಲ್ಲ, ಸ್ವಲ್ಪ ಯಾವಾಗಾದರೂ ಒಮ್ಮೆಯಾದರೂ 15 ದಿನಕ್ಕೊಮ್ಮೆನ ಯಾವಾಗಾದರೂ ಮಾಡ್ಕೊಳ್ತಿದ್ರೆ ಬೇರೆ ಬೇರೆ ಅಡುಗೆ ಮಾಡಿದಾಗೇನೂ ಆಗ್ತದೆ, ನಮ್ಮ ಆರೋಗ್ಯವನ್ನು ನೋಡಿಕೊಂಡು ಆಗ್ತದೆ. ಹಾಗೆ ಇದು ಮಾಡಿಕೊಳ್ಳಿ ಒಮ್ಮೆ, ತುಂಬ ಚೆನ್ನಾಗಿರುತ್ತೆ. ಆರೋಗ್ಯ ನಮ್ಮನ್ನು ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಲ್ಲ, ಅದಕ್ಕೋಸ್ಕರ ಇದು ಸ್ವಲ್ಪ ನಮಗೆ ಬಾಯಿ ರುಚಿಸದಿದ್ದಾಗ ಎಲ್ಲ ಮಾಡ್ಕೊಳ್ಬೇಕು. ಹೀಗೆ ಶೀತ ಎಲ್ಲ ಇದ್ದವರು
ಬಾಯಿ ರುಚಿಸೋದಿಲ್ಲ, ಆಗ ಮಾಡಿಕೊಂಡ್ರೆ ಬೇಗನೆ ಕಡಿಮೆ ಆಗುತ್ತೆ. ಈಗ ಇದನ್ನು ನಾವು ಹುರ್ಕೊಂಡು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟು ಮತ್ತೆ ಇದನ್ನು ರುಬ್ಬಿಕೊಳ್ತೇನೆ. ಈಗ ನೋಡಿ ಇದು ಹುರಿದು ತಣ್ಣಗಾಯ್ತಿದ್ದು. ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ, ಒಂದೆರಡು ಸ್ಪೂನಷ್ಟು. ಯಾವ ಎಣ್ಣೆ ಬೇಕಾದರೂ ಬಳಸ್ಕೊಳ್ಬೋದು ನೀವು ಹಾಕುವಂಥ ಎಣ್ಣೆ, ಆದರೆ ಆರೋಗ್ಯಕ್ಕೆ ತೆಂಗಿನೆಣ್ಣೆ ಒಳ್ಳೆಯದು. ಸ್ವಲ್ಪ ಸಾಸಿವೆ ಸಾಕು, ಕಟಕಟಾಲ ತುಂಬ ಚೆನ್ನಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಣ್ಣೆ ಸೈಡಲ್ಲಿ ನಿಂತಿದೆ. ಅದು ನಾವು ಮಿಕ್ಸ್ ಮಾಡುವಾಗೆಲ್ಲ ಕುದಿಸ್ಕೊಳ್ಳೋದು ಬೇಕಾಗೋದಿಲ್ಲ, ಕುದಿಸ್ಕೊಂಡು ಬೇಕಾದರೂ ಇಡ್ಬೋದು. ಅಂದರೆ ನಾವು ಎರಡು ದಿನಕ್ಕೆಲ್ಲ ಇಡೋದಾದರೆ, ಫ್ರಿಡ್ಜಲ್ಲೆಲ್ಲ ಇಟ್ಕೊಳ್ಳೋದಾದರೆ ಸ್ವಲ್ಪ ಕುದಿಸಿ ತೆಗೆದಿಟ್ಕೊಂಡ್ರು ಆಗುತ್ತೆ. ಆದರೆ ನಾನಿಲ್ಲಿ ಚಟ್ನಿನ ಕುದಿಸಿಲ್ಲ, ಇದು ಬೇಗ ಮುಗಿಬಹುದು ಅಂತ. ನಮಗೆ ಬಾಯಿ ರುಚಿ ಇಲ್ಲದಾಗ ಎಲ್ಲ ಇದು ಭಾರಿ ಒಳ್ಳೆಯದಾಗತ್ತೆ, ಆರೋಗ್ಯಕ್ಕೆ ಒಳ್ಳೆಯದು. ಹೊಟ್ಟೆ ನೋವು, ಹೊಟ್ಟೆ ಒಳಗೆ ಸಮಸ್ಯೆ ಹಾಗೆಲ್ಲ, ಪದೇ ಪದೇ ಹುಳದ ಬಾಧೆ ಹಾಗೆಲ್ಲ ಇದ್ದವರಿಗೆ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಒಳ್ಳೆ ವೀಡಿಯೋದೊಂದಿಗೆ ನಾಳೆ ಸಿಗ್ತೀನಿ. ಬಾಯ್.